जय श्री राम बच्चों, सभी को मेरा शुभोदय है। आज की कक्षा के लिए आपको स्वागत है। बच्चों, आपके साथ मैं कुछ प्रश्न पूछना चाहती हूँ, जवाब बताने के लिए तैयार है ना? मक्ले निम्न स्वल्प प्रश्न केल्तने उत्तर हेली के रेडी इद्दीरल्ल नीवु? हम सब कहाँ रहते हैं बच्चे? हाँ, हम सब हमारा घर में रहते हैं, मतलब अपने अपने घर में रहते हैं। नावेल्लरू एल्ली वास मार्तेवे? नम नम मनेगळल्ली वास मार्तेवे अल्वा? सरी, घर कहाँ होते हैं बच्चे? हाँ, घर दुनिया या जगत में है ना, मतलब अंद्रे मने इल्ली इर्तदे। मने इरुदु प्रतियोब्बरू कूड नावु मनेयल्ली वास मार्तेवे। नमगेल्लरिगू मने अंत उंटु इरलिक्कल्वा? आ मने इरुदु भूमियल्ली, दुनिया में, मतलब ई जगत्तिनल्ली इरुदु अल्वा? सरी, दुनिया में क्या क्या देखने को मिलता है? अदल्लदे ई दुनियादल्ली ई भूमियल्ली नमगे एनेनु नोडलिक्के सिक्तदे मक्कळे? हाँ, दुनिया में पेड़ पौधे, नदी, सरोवर, मिट्टी, ये सब मिलता है ना, इसको हम पर्यावरण कहते हैं। अर्थात हमारे चारों ओर का वातावरण, मतलब आसपास के वातावरण को हम पर्यावरण कहते हैं। तो आज हम पर्यावरण बचाओ पाठ के पद्य भाग के ओर जानकारी प्राप्त करेंगे। बच्चे, आप कविता सुनने के लिए तैयार है ना? कविता सुनने के पूर्व हम कवि परिचय देखेंगे। बच्चे, इस कविता को, मतलब पर्यावरण बचाओ कविता को, कवि परशुराम शुक्ल जी ने लिखा है। पहले तो हम कवि परिचय देखेंगे। कवि डॉक्टर परशुराम शुक्ल जी का जन्म जून 6, 1947 को उत्तर प्रदेश के कानपुर में हुआ था। ಕವಿಯಾದಂತಹ ಪರಶುರಾಮ ಶುಕ್ಲಜಿಯವರ ಜನನ ಜೂನ್ 6, 1947 ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಆಗ್ತದೆ. ಆ ಪ್ರಸಿದ್ಧ ಬಾಲ ಸಾಹಿತ್ಯಕಾರ ಇವರು ಪ್ರಸಿದ್ಧ ಬಾಲ ಸಾಹಿತ್ಯಕಾರರು ಕೂಡ ಹೌದು. ಭಾರತೀಯ ವನ್ಯಜೀವಿ ಕೃತಿ ಪರಾಪ್ಕೋ ಪುರಸ್ಕಾರ ಪ್ರಾಪ್ತ ಹುವಾ ಹೆ. ಇವರಿಗೆ ಭಾರತೀಯ ಈ ವನ್ಯಜೀವಿಯ ಮುಖ ಅವರ ಕೃತಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಇದಲ್ಲದೆ ಇಸ್ಕೆ ಅಲಾವಾ ಸಮಾಜ ಕಲ್ಯಾಣ ಮಂತ್ರಾಲಯ, ಪರ್ಯಾವರಣ ಏವಂ ವನ್ ಮಂತ್ರಾಲಯ, ಭಾರತ ಸರ್ಕಾರ ನೈ ದಿಲ್ಲಿ ಸೇ ಆಪ್ಕೋ ಸಮ್ಮಾನಿತ ಕಿಯಾ ಹೆ. ಇಷ್ಟು ಮಾತ್ರವಲ್ಲದೆ ಸಮಾಜ ಕಲ್ಯಾಣ ಮಂತ್ರಾಲಯ, ಪರ್ಯಾವರಣ ಏವಂ ವನ್ ಮಂತ್ರಾಲಯ, ಭಾರತ ಸರ್ಕಾರ ನೈ ದಿಲ್ಲಿಯ ಮುಖಾಂತರ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಹಿಂದಿ ಅಕಾದೆಮಿ, ಹೈದರಾಬಾದ್ ಸಹಿತ ಅನೇಕ ಸಂಸ್ಥಾವೋ ದ್ವಾರ ಆಪ್ ಪುರಸ್ಕೃತ ಹೆ. आगे देखेंगे बच्चे पाठ की आशय की ओर. हर एक पाठ के लिए एक आशय है, मतलब उद्देश्य है. इस पाठ्य भाग का उद्देश्य क्या है हम देखेंगे. बच्चे, परिसर के बिना मानव का जीवन असंभव है. शुद्ध पर्यावरण जीव जगत के लिए आवश्यक है. ಪರಿಸರ ಇಲ್ಲ ಅಂತ ಹೇಳಿದರೆ ಮಾನವನ ಜೀವನ ಅಸಂಭವ ಅಂತೇಳಿ ಹೇಳ್ಬೋದು. ಮನುಷ್ಯ ಜೀವಿಸಲಿಕ್ಕೆ ಈ ಭೂಮಿಯಲ್ಲಿ ಸಾಧ್ಯ ಇಲ್ಲ. ಆದ ಕಾರಣ ಶುದ್ಧ ಪರ್ಯಾವರಣ, ಶುದ್ಧವಾದ ಪರಿಸರ ಜೀವ ಜಗತ್ತಿನಲ್ಲಿಯೇ ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕು, ತುಂಬ ಅವಶ್ಯಕತೆ ಇದೆ. ಆಜ್ಕಲ್ ಜಲ್ ವಾಯು ಔ ಧ್ವನಿಕ ಪ್ರದೂಷಣ ನಿರಂತರ ಬಡ್ತೆ ಜಾನೆಕ್ಕೆ ಕಾರಣ ಪರಿಸರಕ ಸಂತುಲನ್ ಬಿಗಡ್ ರಹಾ ಹೆ. ನೀವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಿ, ನೀರು ಇರ್ಬೋದು, ಗಾಳಿ ಇರ್ಬೋದು, ಧ್ವನಿ ಇರ್ಬೋದು, ಇಷ್ಟೆಲ್ಲ ಕೆಟ್ಟು ಹೋಗ್ತಾ ಉಂಟು, ಹಾಳಾಗ್ತಾ ಉಂಟು ಅಂತೇಳಿ, ಎಷ್ಟು ಪ್ರದೂಷಣ ಆಗ್ತಾ ಉಂಟು, ಮಾಲಿನ್ಯ ಆಗ್ತಾ ಉಂಟು ಅಂತೇಳಿ ನೀವು ನೋಡಿರ್ಬೋದು. ಆದ ಕಾರಣ ಇದೆಲ್ಲವೂ ಕೂಡ ಪರಿಸರ ಅಸಮತೋಲನಕ್ಕೆ ಕಾರಣವಾಗಿದೆ. ಪರಿಸರ ಕೆಟ್ಟು ಹೋಗಲಿಕ್ಕೆ, ಪರಿಸರದ ಸಂತುಲನ ಕೆಟ್ಟು ಹೋಗಲಿಕ್ಕೆ ಕಾರಣವಾಗಿದೆ. ಇಸ್ಲೇ ಪರ್ಯಾವರಣಕ್ಕೆ ರಕ್ಷಾ ಕರ್ನ ಸಬ್ಕ ಆದ್ಯ ಕರ್ತವ್ಯ. ನಮ್ಮನ್ನು ನಾವು ಈ ಜಗತ್ತಿನಲ್ಲಿ ಉಳಿಸಿಕೊಳ್ಬೇಕು, ನಮಗೆ ಒಂದೊಳ್ಳೆಯ ಆರೋಗ್ಯ ಜೀವನ ಬೇಕು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಪರಿಸರ ರಕ್ಷಣೆಯನ್ನು ಮಾಡುವುದು ತುಂಬ ಅನಿವಾರ್ಯವಾಗಿದೆ. ಇದೆಲ್ಲರೂ ಅನಿವಾರ್ಯ ಅಲ್ಲ, ಇದು ನಮ್ಮ ಕರ್ತವ್ಯ. ಪ್ರಸ್ತುತ ಕವಿತಾಮಿ ಶುಕ್ಲ ಜೀನೆ ಇಸ್ ಜ್ವಾಲಾಂತ ಸಮಸ್ಯಾಕ್ಕೆ ಓರ್ ಹಮಾರಾ ಧ್ಯಾನ್ ಆಕರ್ಷಿಕಿಯಾ ಹೆ. ಪ್ರಸ್ತುತ ಈ ಕವಿತೆಯ ಮುಖಾಂತರ, ಪರ್ಯಾವರಣ ಬಚಾವ ಎಂಬ ಕವಿತೆಯ ಮುಖಾಂತರ ಮುಂದೆ ಆಗುತ್ತಿರುವ ಸಮಸ್ಯೆಗಳು ಏನು ಎನ್ನುವುದನ್ನು ಕವಿಗಳು ನಮಗೆ ವಿವರಿಸಿದ್ದಾರೆ. ಬಚ್ಚೋ, ಪದ್ಯಕ ಮುಖ್ಯ ಉದ್ದೇಶ ಪದ್ಯ ಶೀರ್ಷಿಕ ಮೇ ಹೀ ದಿಕಾಯಿ ದೇ ರಹಾ ಹೆ. ಪದ್ಯ ಶೀರ್ಷಿಕೆಯಲ್ಲಿ ನಿಮಗೆ ಕಾಣ್ತಾ ಉಂಟು ಏನಿದ್ರ ಉದ್ದೇಶ ಅಂತೇಳಿ. ಯಹೆ ಪರ್ಯಾವರಣಕ್ಕೆ ರಕ್ಷಾ ಸಾತ್ ಹಿ ಔರ್ ಬಿ ಉದ್ದೇಶ ಹೆ. ಪರ್ಯಾವರಣ ರಕ್ಷಣೆ ಒಟ್ಟಿಗೆ ಮತ್ತೊಂದು ಉದ್ದೇಶ ಉಂಟು. ಜೈಸೆ ಪ್ರದೂಷಣಕ್ಕೆ ಪ್ರತಿ ಸಭಿ ಮೇ ಜಾಗೃತ್ ಫೈದಾ ಕರಾನ, ವನೋ ತಥಾ ಪ್ರಾಕೃತಿಕ ಸಂಪತಾಕ್ಕೆ ರಕ್ಷಾ ಕರ್ನ ಆದಿ.
ಪರಿಸರ ಸಮತೋಲನದ ಬಗ್ಗೆ ಕೂಡ ಹೇಳಿದ್ದಾರೆ. ಅಮ್ಮಾಗೆ ಬಡೆಂಗೆ कविता की ओर बच्चे. आज समय की मांग यही है, पर्यावरण बचाओ. तब तक जीव है जगत में जब तक जग में पानी, जब तक वायु शुद्ध रहती है सोंधी मिट्टी रानी. तब तक मानव का जीवन है, यह सबको समझाओ. ध्वनि मिट्टी जलवायु आदि जीव जगत के मित्र सभी, इनकी रक्षा करना अब कर्तव्य हमारा. शोर और मिट्टी का संकट दूर करेंगे सारा. एक वृक्ष यदि कट जाए तो 11 वृक्ष लगाओ. एक वृक्ष हम नित्य रोपेंगे, आज शपथ यह काओ. आज समय की मांग यही है, पर्यावरण बचाओ. पद्य बाकी वर्ण की ओर हम शब्दार्थ की ओर जाएंगे. बच्चे मांग, मांग का अर्थ है चाह, आवश्यकता. सोंधी मिट्टी सुगंधित परिमलयुक्त खुशबूदार. जलवायु, जलवायु का मतलब मौसम. शोर, शोर का अर्थ है कोलाहल, ऊंची और तीखी आवाज़. तुम्बा कर्कश शब्द अंत हेळबहुदु. रोपना लगाना नेडुवुदु. शपथ वादा प्रतिज्ञा. शपथ अंत प्रतिज्ञा अंत अर्थ बरतदे. आगे चलेंगे पाठ की विवरण की ओर. आज समय की मांग यही है, पर्यावरण बचाओ. बच्चों मांग का अर्थ आवश्यकता या बेड़के अंत कूड़ा हेळबहुदु. तो कवि कह रहे हैं कि आज समय की आवश्यकता है कि पर्यावरण की रक्षा करें. बच्चों पर्यावरण का अर्थ हमारे आसपास का वातावरण या चारों ओर का वातावरण, जिसमें जल वायु मिट्टी पर्वत वन आदि सब आते हैं. तब तक जीव है जगत में जब तक जग में पानी, जब तक वायु शुद्धि रहती है सोंधी मिट्टी रानी. तो कवि कह रहे हैं कि हमें इनकी रक्षा करनी चाहिए. क्यों करनी चाहिए आगे कवि बताते हैं. कवि कहते हैं कि जब तक इस जगत में पानी है या जल रहेगा तब तक है जीव जंतु सारे जीवित है, क्योंकि जल ही हरेक जीवन का आधार है. ನಿಮಗೆ ಗೊತ್ತುಂಟು ಮಕ್ಕಳೇ, ನೀರು ನಮಗೆ ಎಷ್ಟು ಮುಖ್ಯ ಅಂತೇಳಿ. ಆದ ಕಾರಣ ಎಲ್ಲಿಯವರೆಗೂ ಜಗತ್ತಿನಲ್ಲಿ ನೀರಿರಲಿಕ್ಕೆ ಸಾಧ್ಯ ಉಂಟು ಅಲ್ಲಿಯವರೆಗೆ ಮಾತ್ರ ನಾವು ಈ ಜಗತ್ತಿನಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಉಂಟು. ಔರ್ ವೈಸೆ ಹಿ ಜಬ್ ತಕ್ ವಾಯು ಶುದ್ಧ ಹೇ ಅರ್ಥಾತ್ ವಾಯು ಪ್ರದೂಷಣ ನಹಿ ಹೋಗಾ ತಬ್ ತಕ್ ಭೂಮಿ ಮೇ ಸೋಂಧಿ ರಹೇಗಿ. ಬಚ್ಚೋ ಸೋಂಧಿ ಕಾ ಅರ್ಥ ಹೇ ಸುಗಂಧಿತ. ಆಪ್ನೆ ದೇಖಾ ಹೋಗಾ जब सूरज से महीनों तक गर्मी हुई मिट्टी पर जब पहली बारिश पड़ती है तो एक बहुत ही सुगंधित खुशबू आती है. तो बहुत मज़ा आता है, उसे सबको पसंद आता है, उसे सुगंधित खुशबू आती है. ನೀವು ನೋಡಿರಬಹುದು ಮಕ್ಕಳೇ, ಮಣ್ಣಿಗೆ ಒಂದು ತುಂಬ ಬಿಸಿಲು ಬಂದು ಒಮ್ಮೆ ಮಳೆ ಬಂದಾಗ ಭೂಮಿಗೆ ಆ ಮಳೆಯ ನೀರು ಬಿದ್ದಾಗ ಅದರ ಪರಿಮಳಯುಕ್ತ ಪರಿಮಳದ ಅನು ನೀವು ಎಂತ ಸವಿದಿರ್ಬೋದು ಅಲ್ವಾ. ನೀವು ತುಂಬ ಪರಿಮಳಯುಕ್ತ ಆಗಿರ್ತದೆ. ಆದ ಕಾರಣ ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನೀರು ಗಾಳಿ ಇವೆಲ್ಲವೂ ಕೂಡ ಶುದ್ಧ ಇರ್ತದೋ ಅಲ್ಲಿಯವರೆಗೆ ಮಾತ್ರ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಗೊತ್ತುಂಟು ಮಕ್ಕಳೇ, ಉಸಿರಾಟ ನಿಮಗೆ ಎಷ್ಟು ಮುಖ್ಯ. ಒಂದು ಸೆಕೆಂಡ್ ನಾವು ಉಸಿರಾಡಲಿಲ್ಲ ಅಂತ ಹೇಳಿದರೆ ನಾವು ಇರಲಿಕ್ಕೆ ಸಾಧ್ಯ ಉಂಟಾ ಈ ಜಗತ್ತಿನಲ್ಲಿ? ಇಲ್ಲ ಅಲ್ವಾ. ನಮಗೆ ಈ ಗಾಳಿ, ಶುದ್ಧವಾದ ಗಾಳಿ ಎಲ್ಲಿಂದ ಸಿಗ್ತದೆ ಮಕ್ಕಳೇ? ಪರಿಸರದಿಂದ, ಅದು ಕೂಡ ಮರಗಳಿಂದ. ಆದ ಕಾರಣ ನಾವು ಪರಿಸರದ ರಕ್ಷಣೆಯನ್ನು ಮಾಡಬೇಕು. ನಾವು ಮರಗಳನ್ನೇ ಕಡಿಯಿತು ಅಂತೇಳಿ, ಆದರೆ ಇಡೀ ಬಿಲ್ಡಿಂಗ್ಗಳನ್ನೇ ಕಟ್ಟಿ ಮರಗಳನ್ನೆಲ್ಲ ಕಡಿತು ಅಂತ ಹೇಳಿದರೆ ನಮಗೆ ಶುದ್ಧವಾದ ಗಾಳಿ ಸಿಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ವಾ. ಆದ ಕಾರಣ ಎಲ್ಲದಕ್ಕಿಂತ ಎಷ್ಟೋ ಹಣ ಇರ್ಬೋದು, ಏನು ಕೂಡ ಇರ್ಬೋದು, ಎಷ್ಟೋ ಆಸ್ತಿ ಇರ್ಬೋದು, ಆದರೂ ಕೂಡ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯ ಏನು ಮಕ್ಕಳೇ? ಯಾವುದು? ನಮ್ಮ ಆರೋಗ್ಯ ಅಲ್ವಾ. ನಾವು ಒಂದು ಆರೋಗ್ಯಪೂರ್ಣವಾಗಿರಬೇಕು, ನಮ್ಮ ಜೀವನ ಆರೋಗ್ಯಪೂರ್ಣವಾಗಿರಬೇಕು ಅಂತೇಳಿದರೆ ನೀರು, ಶುದ್ಧವಾದ ನೀರು ಬೇಕು, ಗಾಳಿ ಬೇಕು, ಮಣ್ಣು ಬೇಕು, ಇದೆಲ್ಲವೂ ಬೇಕು. ಆದ ಕಾರಣ ಯದಿ ವಾಯು ಹೀ ಕಲುಷಿತ ರಹೇಗಿತೋ ಹಮ್ ಉಸ್ ಸುಗಂಧಕ್ಕೂ ಕಭಿ ನಹಿ ಮೆಹಸೂಸ್ ಕರ್ ಪಾಯೆಂಗೆ. ಎಲ್ಲಿಯಾದರೂ ನಾವು ಕಲುಷಿತ ಗಾಳಿಯನ್ನೇ ತಗೊಳ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಆ ಮಣ್ಣಿನ ಪರಿಮಳಯುಕ್ತವನ್ನು ಸವಿಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗೆ ನಾವು ಈ ಜಗತ್ತಿನಲ್ಲಿ ನೀರು ಕಲುಷಿತ ಆಯಿತು, ಗಾಳಿ ಕಲುಷಿತ ಆಯಿತು, ಇದರಿಂದೆಲ್ಲ ಏನಾಗ್ತದೆ ಅಂತೇಳಿದರೆ ನಮ್ಮ
ಆರೋಗ್ಯ ಕೆಟ್ಟು ಹೋಗ್ತದೆ, ನಾವು ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಇಸ್ ಬಾತ್ ಕೋ ಸಮತೆ ಹುಯೇ ಕವಿ ಕಹ ರಹೇ ಹೇ ಕಿ ಜಬ್ ತಕ್ ಜಲ್ ಔರ್ ವಾಯು ಶುದ್ಧ ಹೇ ತಬ್ ತಕ್ ಮಾನವ ಕಾ ಜೀವನ್ ಹೇ ಔರ್ ಯಹ ಹಮ್ ಸಬ್ಕೋ ಕರ್ತವ್ಯ ಹೇ ಕಿ ಇಸ್ ಬಾತ್ ಕೋ ಹಮೇ ಸಬ್ಕೋ ಸಮಜಾನಾ ಹೇ ಯದಿ ಹಮ್ ಇಸ್ ಪರ್ಯಾವರಣ ಕೋ ರಕ್ಷಾ ಕರ್ತೇ ತೋ ಹಮ್ ಇಸ್ ದುನಿಯಾ ಮೇ ರಹ ಸಕ್ತೇ ಹೇ. ನಾವು ಕೂಡ ಫಸ್ಟ್ ಇದನ್ನು ಅರಿತುಕೊಳ್ಬೇಕು, ಜೀವ ಇಲ್ಲಿ ಪರಿಸರ ಸರಿ ಇದ್ದರೆ ಮಾತ್ರ, ಪರಿಸರ ಒಳ್ಳೆಯದಾಗಿದ್ದರೆ ಮಾತ್ರ ನಾವು ಕೂಡ ಶುದ್ಧವಾಗಿರಲಿಕ್ಕೆ ಸಾಧ್ಯ, ನಾವು ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟು. ಪರಿಸರ ಮಾಲಿನ್ಯ ಆಯಿತು, ನಾವು ಕೂಡ ಈ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂದನ್ನು ನಾವು ಅರಿತುಕೊಳ್ಬೇಕು ಮಕ್ಕಳೇ, ಮತ್ತು ಬೇರೆಯವರಿಗೆ ಕೂಡ ಅಂಥ ಅರಿವನ್ನು ನಾವು ಮೂಡಿಸಬೇಕು. ಹಾಗೆ ಚಲೆಂಗಿ ಬಚ್ಚೆ ಧ್ವನಿ ಮಿಟ್ಟಿ ಜಲವಾಯು ಆದಿ ಜೀವ ಜಗತ್ತಿಗೆ ಮಿತ್ರ ಸಭಿ ಇನ್ಕಿ ರಕ್ಷಾ ಕರ್ನ ಅಬ್ ಕರ್ತವ್ಯ ಹಮಾರ ಶೋರೋರ್ ಮಿಟ್ಟಿ ಕಾ ಸಂಕಟ್ ದೂ ಕರೆಂಗೆ ಸಾರ. ಕವಿ ಕಹತೆ ಹೇ ಕಿ ಧ್ವನಿ ಮಿಟ್ಟಿ ಜಲವಾಯು ಏ ಸಾರೆ ಸಂಸಾರಕ್ಕೆ ಸಭಿ ಜೀವಕ್ಕೆ ಮಿತ್ರ ಹೇ. ಇವೆಲ್ಲವೂ ಕೂಡ ಧ್ವನಿ ಇರ್ಬೋದು, ಮಿಟ್ಟಿ ಇರ್ಬೋದು, ಜಲವಾಯು ಇದೆಲ್ಲವೂ ಕೂಡ ಜೀವ ಜಗತ್ತಿಗೆ ಮಿತ್ರ ಅಂತೇಳಿ, ಇವೆಲ್ಲವೂ ಕೂಡ ಒಂದು ಪಂಚಕ್ಕೆ ಬೇಕಾದಂಥ ಮಿತ್ರರು ಅಂತೇಳಿ ಹೇಳ್ಬೋದು. ಇನ್ಕಿ ರಕ್ಷಾ ಕರ್ನ ಹಬ್ ಕರ್ತವ್ಯ ಹಮಾರ ಅಂದರೆ ಅರ್ಥಾತ್ ಸಂಸಾರಮೇ ಪ್ರಾಣಿ ಪಕ್ಷಿ ಕೀಡೆ ಮಕೋಡೆ ಸಾಥ್ ಹಿ ಮನುಷ್ಯ ಸಭೀಕೆ ಲಿಯೇ ಏ ಚೀಜೆ ಅವಶ್ಯಕ ಹೇ. ಬಚ್ಚೋ ಆಪ್ ಜಾನ್ತೆ ಹೇ ವಾಯು ಪಾನಿ ಮಿಟ್ಟಿ ಹಮ್ ಸಬ್ಕೆ ಜೀವನಕ್ಕೆ ಲಿಯೇ ಕಿತ್ನಾ ಅನಿವಾರ್ಯ ಹೇ. ಇಸ್ಲಿಯೇ ಇನ್ಕಿ ಮತ್ಲಬ್ ಪಾನಿ ಮಿಟ್ಟಿ ಜಲ್ ತಥಾ ವಾಯು ಕಿ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೇ. ಇಸ್ ಕರ್ತವ್ಯ ಕೋ ನಿಭಾನೆ ಕೆ ಲಿಯೇ ಹಮ್ ಶೋರ್ ಅರ್ಥಾತ್ ಧ್ವನಿ ಪ್ರದೂಷಣ ಔರ್ ಮಿಟ್ಟಿ ಕಾ ಸಂಕಟ್ ಅರ್ಥಾತ್ ಮಿಟ್ಟಿ ಮೇ ಫೈಲಾ ಪ್ರದೂಷಣ ಕೋ ದೂರ್ ಕರ್ನ ಹೇ, ದೂರ್ ಕರೆಂಗೆ ಔರ್ ಪರ್ಯಾವರಣಕ್ಕೆ ರಕ್ಷಾ ಕರೆಂಗೆ. ನಾವೇನು ಮಾಡಬೇಕು, ಇದೆಲ್ಲವೂ ಕೂಡ ನಮಗೆ ಬೇಕಾದಂಥ ವಸ್ತುಗಳು, ಮಿಟ್ಟಿ ಇರ್ಬೋದು, ವಾಯು ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಜೀವ ಜಗತ್ತಿಗೆ ಬೇಕಾದಂಥ ಮಿತ್ರರು ಅಂತ ಹೇಳಿ ಹೇಳ್ಬೋದು. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು, ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಾವೆಲ್ಲವೂ ಇದೆಲ್ಲವನ್ನು ಕೂಡ ಏನು ಮಾಡಬೇಕು, ನಾವು ಮಾಲಿನ್ಯವಾಗದಂತೆ ನೋಡಿಕೊಳ್ಬೇಕು, ಒಳ್ಳೆಯದಾಗಿರುವಂತೆ ನೋಡಿಕೊಳ್ಬೇಕು. ನೀವು ಈಗ ನೋಡಿರ್ಬೋದು ಮಕ್ಕಳೇ, ಪರಿಸರಗಳಲ್ಲಿ ಅಲ್ಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಪ್ಲಾಸ್ಟಿಕ್ಗಳನ್ನು ಹಾಕ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಏನಾಗ್ತದೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಕರಗಿ ಹೋಗ್ತದಾ? ಇಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಏನಾಗಿ ಹೋಗ್ತದೆ? ಕೆಟ್ಟು ಹೋಗ್ತದೆ. ಆದ ಕಾರಣ ನೀರನ್ನು ಕೂಡ ನೀವು ನೋಡಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಾಗಿದೆ. ಮೊದಲನೇ ಕಾಲದಲ್ಲಿ ಆದರೆ ಅಷ್ಟು ಕಾರ್ಖಾನೆಗಳು ಇರಲಿಲ್ಲ. ಈಗ ನೀವು ನೋಡಿರ್ಬೋದು ಬೇರೆ ಬೇರೆ ಕಾರ್ಖಾನೆಗಳನ್ನು ಮಾಡ್ತಾ, ಅದರಿಂದ ವಿಷಯುಕ್ತ ಗಾಳಿ ಹೋಗ್ತದೆ, ಇದೆಲ್ಲ ಹೋಗಿ ಎಲ್ಲಿ ಸೇರಿಕೊಳ್ತದೆ, ಎಲ್ಲಿ ಸೇರಿಕೊಳ್ತದೆ? ನಮ್ಮ ಪರಿಸರದಲ್ಲಿರುವಂಥ ಗಾಳಿಗೆ ಸೇರಿಕೊಳ್ತದೆ. ನಾವು ಉಸಿರಾಡುವಂಥ ಗಾಳಿ ಏನಾಗ್ತದೆ? ವಿಷಯುಕ್ತ ಆಗ್ತದೆ. ಹಾಗೆ ನೀರು ಕೂಡ ಆಗಿ ಕೊಳಚೆ ನೀರುಗಳನ್ನು, ಕಲುಷಿತ ನೀರನ್ನೆಲ್ಲ ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, ಸಮುದ್ರಕ್ಕೆ, ನದಿಗ, ಇಲ್ಲೆಲ್ಲಿಗೆ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಿಟ್ಟು ಬಿಡ್ತಾ ಇದ್ದಾರೆ. ಇದರಿಂದ ಕೂಡ ನೀರು ಮಾಲಿನ್ಯಕ್ಕೆ ಒಳಗಾಗ್ತದೆ. ಆದ ಕಾರಣ ಮಣ್ಣು ಇರ್ಬೋದು, ಗಾಳಿ ಇರ್ಬೋದು, ಹಾಗೆ ನೀರಿರ್ಬೋದು, ಇದೆಲ್ಲವನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಹಾಗೆ ಧ್ವನಿ ಪ್ರದೂಷಣ ಕೂಡ ಆಗ್ತಾ ಉಂಟು. ನೀವು ಕೇಳ್ತಾ ಇದ್ದೀರಿ ಈಗ, ಮೊದಲೆಲ್ಲ ಅಷ್ಟು ವೆಹಿಕಲ್ಗಳು ರೋಡ್ನಲ್ಲಿ ಹೋಗ್ತಾ ಇರ್ತಾ ಇರಲಿಲ್ಲ. ಈಗಾದರೆ ರೋಡಿನಲ್ಲಿ, ರಸ್ತೆಗಳಲ್ಲಿ ತುಂಬ ಸಿಕ್ಕಾಪಟ್ಟೆ ವೆಹಿಕಲ್ಗಳಿವೆ. ಅದರಿಂದ ಬರುವಂಥ ಹೊಗೆ ಇರ್ಬೋದು, ಹೊಗೆಯು ಕೂಡ ಏನು ಮಾಡ್ತದೆ ಅಂತೇಳಿದರೆ ವಾಯು ಪ್ರದೂಷಣವನ್ನು ಮಾಡ್ತದೆ. ಹಾಗೆಯೇ ಅದರಿಂದ ಬರುವ ಕರ್ಕಶವಾದ ಸೌಂಡುಗಳು, ಹಾರ್ನುಗಳು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಕಿವುಡುತನವನ್ನು ಉಂಟು ಮಾಡ್ತದೆ. ಆದ ಕಾರಣ ಇವೆಲ್ಲವನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾವುದು ಕೂಡ ಮಾಲಿನ್ಯ ಆಗದಂತೆ ಆದಷ್ಟು ನಾವು ಎಚ್ಚರವನ್ನು ವಹಿಸಬೇಕು. ಹಾಗೆ ಚಲೆಂಗೆ ಬಚ್ಚೆ ಏಕ ವೃಕ್ಷ ಯದಿ ಕಟ್ ಜಾಯೇತೋ ಗ್ಯಾರಹ ವೃಕ್ಷ ಲಗಾವು ಏಕ ವೃಕ್ಷ ಹಮ್ ನಿತ್ ರೋಪೆಂಗೆ ಆಜ್ ಶಪತ್ ಯಹ ಗಾವು ಆಜ್ ಸಮಯ ಕಿ ಮಾಂಗ್ ಕಿ ಹಿ ಹೇ ಪರ್ಯಾವರಣ ಬಚಾವೋ. ಕವಿ ಪೆಹ್ಲಿ ದೋ ಪಂಕ್ತಿಯೋ ಮೇ ಯಹ ಬತಾ ರಹಾ ಹೇ ಕಿ ಹಮ್ ಕೇಸೆ ಸಂಕಟ್ಮೇ ಸ್ಥಿತಿ ಮೇ ಜೀ ರಹೇ ಹೇ ಔರ್ ಹಮೇ ಕ್ಯಾ ಕರ್ನಾ ಚಾಯಿಯೇ ತೋ ಅಂತಿಮ ಪಂಕ್ತಿಯೋ ಮೇ ವೇ ಹಮ್ ಉನ್ ಉಪಾಯೋ ಕಾ ಜಿನ್ಸೆ ಪರ್ಯಾವರಣ ಪ್ರದೂಷಣ ಕಾ ಸಂಕಟ ದೂರ್ ಹೋ ವೋ ಬತಾ ರಹೇ ಹೇ. ಕವಿ ಹಮ್ಸೆ ಯಹ ಸಂಕಲ್ಪ ಕರಾನಾ ಚಾಹ ರಹೇ ಹೇ ಕಿ ಯದಿ ಹಮ್ನೆ ಅಪ್ನಿ ಅವಶ್ಯಕತಾ ಕೆ ಲಿಯೆ ಏಕ್ ಪೇಡ್ ಕಾಟಾ ತೋ ಗ್ಯಾರಹ ಪೇಡ್ ಲಗಾಯೆಂಗೆ. ಮೊದಲೆರಡು
ಪಂಕ್ತಿಗಳಲ್ಲಿ ಕವಿ ಪರಿಸರವನ್ನು ನಾವು ಹೇಗೆಲ್ಲ ಹಾಳು ಮಾಡ್ತಾ ಇದ್ದೇವೆ, ಏನೆಲ್ಲ ಸಮಸ್ಯೆಗಳುಂಟು ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ತೃತೀಯ ಪಂಕ್ತಿಯಲ್ಲಿ ಏನು ಹೇಳಿದ್ದಾರೆ ಅಂತ ಇದ್ರೆ, ಇದನ್ನು ನಾವು ದೂರ ಮಾಡಲಿಕ್ಕೆ, ಪರಿಸರ ಮಾಲಿನ್ಯವನ್ನು ದೂರ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತೇಳಿ ಉಪಾಯಗಳನ್ನು ಹೇಳ್ತಾ ಇದ್ದಾರೆ. ಒಂದು ಮರಗಳನ್ನೇ ಕಡಿಬಾರ್ದು, ಎಲ್ಲಿಯಾದರೂ ಮರಗಳನ್ನು ಕಡಿಯಿತು ಅಂತ ಹೇಳಿದರೆ ಅಲ್ಲಿ 11 ಗಿಡಗಳನ್ನಾದರೂ ನಾವು ನೆಡಬೇಕು. ಅವ್ರ ದೂಸರ ಉಪಾಯ ಬತಾತೆ ಹೇ ಕಿ ಹರ್ ರೋಜ್ ಏಕ್ ಪೇಡ್ ಜರೂರ್ ಲಗಾಯೆಂಗೆ, ದಿನಾಲು ಒಂದೊಂದು ಗಿಡಗಳನ್ನು ನೀವು ನೆಡಿ. ಇಸಿ ಶಪಥಂ ಕಾಯೆಂಗೆ ಜಿಸ್ಸೆ ಹಮ್ ಇಸ್ ಧರ್ತಿ ಪರ್ ಆಯೆ ಹುಯೆ ಸಂಕಟ್ ಕೋ ಹಮ್ ದೂರ್ ಕರ್ ಪಾಯೆಂಗೆ. ಇಸ್ ಪ್ರಕಾರ ಕವಿ ಹಮೇ ಪರ್ಯಾವರಣ ಕಿ ರಕ್ಷಾ ಕಾ ಸಂದೇಶ್ ದೇ ರಹೇ ಹೇ, ಯಹ ಸಮಯ ಕಿ ಅವಶ್ಯಕತಾ ಹೇ. ಮಕ್ಕಳೇ, ನಾವು ಮರಗಳನ್ನೇ ಕಡಿಬಾರ್ದು ಅಂತ ಅವಶ್ಯಕತೆ ಏನಾದರೂ ಬಂತು ಅಂತ ಹೇಳಿದರೆ, ನಾವು ಆ ಮರ ಕಡ್ದ ಜಾಗದಲ್ಲಿ ಒಂದು ಮರವನ್ನು ಕಡ್ದೆ ನಾವು ಒಂದು 11 ಗಿಡಗಳನ್ನಾದರೂ ನೆಡಬೇಕು. ಮತ್ತು ನಾವು ಒಂದು ಪ್ರತಿಜ್ಞೆ ಮಾಡಬೇಕು, ದಿನಾಲೂ ನಾನು ಒಂದೊಂದು ಗಿಡವನ್ನು ನೆಡ್ತೇನೆ ಅಂತೇಳಿ. ಗಿಡವನ್ನು ನೆಡುವುದು ಮಾತ್ರವಲ್ಲ ಮಕ್ಕಳೇ, ಅದು ದೊಡ್ಡದಾಗುವವರೆಗೂ ಅದರ ಪಾಲನೆ ಪೋಷಣೆಯನ್ನು ನಾವು ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ನಾವು ಪರಿಸರವನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಪರಿಸರ ಮಾಲಿನ್ಯ ಆಗದಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಪರಿಸರವನ್ನು ರಕ್ಷಣೆ ಮಾಡಲಿಕ್ಕಾಗ್ತದೆ. ಪರಿಸರ ರಕ್ಷಣೆ ಮಾಡಿದರೆ ಯಾರ ರಕ್ಷಣೆ ಮಾಡಿದ ಹಾಗಾಗ್ತದೆ? ಹಾಂ, ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆ ಮಾಡಿದ ಹಾಗೆ ಆಗ್ತದೆ. ಪರಿಸರದಲ್ಲಿರುವುದು ಪ್ರತಿಯೊಬ್ಬ ಮನುಷ್ಯ, ನಾವೆಲ್ಲರೂ ಕೂಡ ಪರಿಸರದ ಜೀವಿಗಳು. ಆದ ಕಾರಣ ಪರಿಸರ ರಕ್ಷಣೆ ಆದರೆ ಮಾತ್ರ ನಾವು ಕೂಡ ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಆದ ಕಾರಣ ನಾವಿಲ್ಲಿ ಉಳಿಬೇಕು, ನಾವು ಜಗತ್ತಿನಲ್ಲಿ ಉಳಿಬೇಕು ಅಂತೇಳಿದರೆ ನಾವು ಪರಿಸರ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಪರಶುರಾಮ್ ಶುಕ್ಲಜಿಯವರು ಹೇಳ್ತಾರೆ. ಬಚ್ಚು ಆಶಾ ಕರ್ತಿ ಹೋಗಿ ಯಹ ಪದ್ಯ ಆಪ್ಕೋ ಸಮಜ್ ಮೇ ಆಯಾ ಹೋಗಾ ಆಗೇ ಚಲೇಂಗೆ ಬಚ್ಚೆ ಪುನರವಲೋಕನ್ ಕಿ ಓರ್. ಪಹಲಾ ಪ್ರಶ್ನ, ಆಜ್ ಕಿಸ್ಕೋ ಬಚಾನೆ ಕಿ ಮಾಂಗ್ ಹೇ? ಉತ್ತರ ಕ್ಯಾ ಹೇ ಬಚ್ಚೆ? ಆಜ್ ಪರ್ಯಾವರಣ ಬಚಾನೆ ಕಿ ಮಾಂಗ್ ಹೇ. ದೂಸರಾ ಸವಾಲ್, ಸೋಂದಿ ಮಿಟ್ಟಿ ಕೋ ಕ್ಯಾ ಕಹಾ ಗಯಾ ಹೇ? ಸೋಂದಿ ಮತ್ಲಬ್ ಪರಿಮಳಯುಕ್ತ, ಸೋಂದಿ ಮಿಟ್ಟಿ ಕೋ ರಾಣಿ ಕಹಾ ಗಯಾ ಹೇ? ತೀಸರಾ ಸವಾಲ್, ಕವಿ ಕಿಸ್ಕೋ ಶುದ್ಧ ರಕ್ನೆ ಕಿ ಬಾತ್ ಕೇತೆ ಹೇ, ಬಾತ್ ಕರ್ತೆ ಹೇ? ಕವಿ ಶೋರ್ ಔರ್ ಮಿಟ್ಟಿ ಕಾ ಸಂಕಟ್ ದೂರ್ ಕರ್ನೆ ಕಿ ಬಾತ್ ಕರ್ತೆ ಹೇ? ಚೌಥಾ ಸವಾಲ್, ಕವಿ ಕಿಸ್ಕಾ ಸಂಕಟ್ ದೂರ್ ಕರ್ನೆ ಕಾ ಬಾತ್ ಕರ್ತೆ ಹೇ? ಕವಿ ಶೋರ್ ಔರ್ ಮಿಟ್ಟಿ ಕಾ ಸಂಕಟ್ ದೂರ್ ಕರ್ನೆ ಕಿ ಬಾತ್ ಕರ್ತೆ ಹೇ? ತೀಸರಾ ಸವಾಲ್, ಕವಿ ಕಿಸ್ಕೋ ಶುದ್ಧ ರಕ್ನೆ ಕಿ ಬಾತ್ ಕರ್ತೆ ಹೇ? ಕವಿ ವಾಯುಕೋ ಶುದ್ಧ ರಕ್ನೆ ಕಿ ಬಾತ್ ಕರ್ತೆ ಹೇ? ಪಾಂಚವ ಸವಾಲ್, ಜೀವ್ ಕಬ್ ತಕ್ ಜಗತ್ ಮೇ ರಹ ಸಕ್ತಾ ಹೇ? ಉತ್ತರ ಕ್ಯಾ ಹೇ ಬಚ್ಚೆ? ಜೀವ್ ಕಬ್ ತಕ್ ಜಗತ್ ಮೇ ರಹ ಸಕ್ತಾ ಹೇ? ಜಬ್ ತಕ್ ಕ್ಯಾ ಹೇ ಉತ್ತರ್? ಜಗತ್ ಮೇ ಪಾನಿ ರಹನೆ ತಕ್ ಜಗತ್ ಮೇ ಜೀವ್ ಜಗತ್ ಮೇ ರಹ ಸಕ್ತಾ ಹೇ? ಆಗೆ ಚಲೇಂಗೆ ಅನುರೂಪತಾ ಕಿ ಓರ್. ಪಾನಿ ಜಲ್ ವಾಯು ಕ್ಯಾ ಹೋಗಾ ಬಚ್ಚೆ ಉತ್ತರ್? ವಾಯು ಕ್ಯಾ ಹೇ ಉತ್ತರ್? ಪವನ್. ಮೇರಾ ಹಮಾರಾ ತೇರಾ ತುಮ್ಹಾರ. ತೀಸರಾ ಸವಾಲ್, ಗ್ಯಾರಹ ಇದರ್ ಅಂಗ್ರೇಜಿ ಅಂಕೋ ಮೇ ದಿಯಾ ಹೇ ಗ್ಯಾರಹ ಔರ್ ಸತ್ರ ಕೋ ಹಮ್ ಕ್ಯಾ ಕಹತೆ? ಆಪ್ ಕ್ಯಾ ಕರ್ನಾ ಹೇ ಕಿ ಹಿಂದಿ ಮೇ ಶಬ್ದೋ ಮೇ ಲಿಖ್ನಾ ಹೇ? 11 ಇಲ್ಲಿ ಹಿಂದಿ ಶಬ್ದದಲ್ಲಿ ಕೊಟ್ಟಿದ್ದಾರೆ, ನೀವು 17 ಬರಿಬೇಕು ಮಕ್ಕಳು. ಸಜೀವ್ ನಿರ್ಜೀವ್ ಜನ್ಮಕ ವಿಲೋಮ ಶಬ್ದ ಕ್ಯಾ ಹೇ? ಮರಣ. ಆಗೇ ಚಲೇಂಗೆ ಪರ್ಯಾಯವಾಚಿ ಶಬ್ದ ಲಿಖಿ. ಪರ್ಯಾಯವಾಚಿ ಶಬ್ದ ಮತ್ಲಬ್ ಸಮಾನಾರ್ಥಕ ಶಬ್ದ. ಪಾನಿ ಜಲ್ ಕೇತೆ ಹೇ ನೀರ್ ಕೇತೆ ಹೇ ಉದಕ್ ಕೇತೆ ಹೇ? ವಾಯು ವಾಯುಕ ಸಮಾನಾರ್ಥಕ ಶಬ್ದ. ಪವನ್ ಹವಾ ಸಮೀರ್ ಜಗತ್. ಜಗತ್ ಕಾ ಸಮಾನಾರ್ಥಕ ಶಬ್ದ ಹೇ ಯಾ ಪರ್ಯಾಯವಾಚಿ ಶಬ್ದ ಹೇ? ಸಂಸಾರ್ ವಿಶ್ವ ದುನಿಯಾ. ಆಗೆ ಚಲೇಂಗೆ ಗ್ರಹಕಾರಿ ಕಿ ಓರ್. ವನ ಮಹೋತ್ಸವ ಕೆ ಬಾರೆ ಮೇ ಛೋಟಾ ಲೇಖ ಲಿಖಿ. ಏಕ್ ಛೋಟಾ ಸಾ ನಿಬಂಧ ಆಫ್ ಲಿಖನಾ ಹೇ ಬಚ್ಚೆ? ಸರಿ ಮಕ್ಕಳೇ, ಪಾಠ ಎಲ್ರಿಗೂ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಧನ್ಯವಾದ.